ವಿಜಯೇಂದ್ರ ವಿರುದ್ಧ ನೆನ್ನೆನೇ ಆರೋಪ ಮಾಡಿದ್ರು, ಇವತ್ತು ಪ್ರೆಸ್ ಮೀಟ್ ಮಾಡೋಕೆ ರೆಡಿ ಆಗ್ತಿದ್ದಾರೆ। ವಿಜಯೇಂದ್ರ ವಿರುದ್ಧ 20,000 ಕೋಟಿ ಭ್ರಷ್ಟಾಚಾರದ ಆರೋಪ। ಇವತ್ತು ಎಚ್ ವಿಶ್ವನಾಥ್ ವಿಧಾನ ಪರಿಷತ್ತಿನ ಸದಸ್ಯರು ದಾಖಲೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ। ಕೆಲವೇ ಹೊತ್ತಲ್ಲಿ ಸುದ್ದಿಗೋಷ್ಠಿಯನ್ನ ಶುರು ಮಾಡ್ತಾ ಇದ್ದಾರೆ। ಲೆಟ್ಸ್ ಗೋ ಲೈವ್। ವಿಶ್ವನಾಥ್ ಸುದ್ದಿಗೋಷ್ಠಿ ಶುರು ಮಾಡಿದ್ರು। ಇದನ್ನ ನಾನು ಉಸ್ತುವಾರಿಯವರ ಗಮನಕ್ಕೆ ತರುವುದರ ಜೊತೆಗೆ ನಿಮ್ಮ ಜೊತೆಗೂ ಹಂಚಿಕೊಂಡಿದ್ದೀನಿ। ವಾಟ್ ಈಸ್ ದೇರ್ ಇನ್ ಇಟ್। ಕೆಲವರು ಹೇಳ್ತಾರೆ ನಿಮ್ಮ ಮೇಲೆ ಕ್ರಮ ತಗೊಳ್ಳಿ, ನಾನು ಪಕ್ಷದ ಸಿದ್ಧಾಂತದ ಬಗ್ಗೆ ನಾನು ಪ್ರಸ್ತಾಪ ಮಾಡಿಲ್ಲ, ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿಲ್ಲ। ನಾನು ಮಾತಾಡಿರತಕ್ಕಂಥದ್ದು ಪಕ್ಷದ ನೈತಿಕತೆ, ಪಕ್ಷದ ಪಾರದರ್ಶಕತೆ, ನಡೀತಾ ಇರತಕ್ಕಂಥ ಭ್ರಷ್ಟಾಚಾರ, ಇದ್ರ ಬಗ್ಗೆ ಮಾತಾಡಿದ್ದೀನಿ। ಎಸ್, ನನ್ನ ಮೇಲೆ ಕ್ರಮ ತಗೋತೀರಾ, ಕ್ರಮ ತಗೊಳ್ಳಿ, ಬಟ್ ಯಾರ ಮೇಲೆ ಕ್ರಮ ತಗೋಬೇಕದು ಭಾಳ ಮುಖ್ಯ। ಸತ್ಯ ಹೇಳೋರ ಮೇಲೆಲ್ಲ ಕ್ರಮ ತಗೊಳ್ಳೋದು ಇವತ್ತು ಯಾರಿಂದ ಆಗ್ತಾ ಇದೆ, ಇವತ್ತು ಜನಾಭಿಪ್ರಾಯ ಯಾರಿಂದ ಕುಸಿತಾ ಇದೆ, ಅದನ್ನ ನೋಡಬೇಕೇ ಹೊರತು ನೀವು ಯಾರೋ ವಸ್ತುಸ್ಥಿತಿಯನ್ನು ಹೇಳಿದವ್ರಿಗೆ ತಗೋ, ಯಾರೋ ಕೆಲವರು ಈಗ ಅವ್ರು ಹೇಳ್ತಾರೆ, ಯಾರು ರೇಣುಕಾಚಾರ್ಯ, ಓ ನೀವು ಬಿ ಜೆ ಪಿಯವರ ಅಂತ ನನ್ನನ್ನು, ನಾನು ಪ್ಯೂರ್ ಬಿ ಜೆ ಪಿಯಪ್ಪ, ನೀನು ಮಿಕ್ಸ್ಡ್ ಬಿ ಜೆ ಪಿ, ಕೆ ಜೆ ಪಿಯಿಂದ ಬಂದಿರವ ನೀನು, ನಾನು ಪ್ಯೂರ್ ಬಿ ಜೆ ಪಿ, ನೀನು ಹಿಂದೆ ಹೈದರಾಬಾದ್ ಓಡೋಗಿದ್ದಲ್ಲಪ್ಪ, ಇದೇ ಯಡಿಯೂರಪ್ಪನವ್ರ ವಿರುದ್ಧ ನನ್ನ ಮಂತ್ರಿ ಮಾಡಲಿಲ್ಲ ಅಂತೇಳಿ ಓಡೋಗಿದ್ದಲ್ರಿ, ಆಮೇಲೆ ಯಾಕೆ ನೀವು ಮಂತ್ರಿ ಆದಮೇಲೆ ನಿಮ್ಮನ್ನು ಯಾಕೆ ತೆಗೆದ್ರು ಅಲ್ಲಿಂದ? ಜಯಲಕ್ಷ್ಮಿ ನರ್ಸ್ ಕತೆ ಏನಾಯಿತು? ಏನಪ್ಪ ಹರ್ತಾಳ್ ಹಾಲಪ್ಪ, ನಮ್ಮ ಬಗ್ಗೆ ಮಾತಾಡ್ತಿರಲ್ಲ ನೀವು, ಓ ವಿಶ್ವನಾಥ್ ಅವರು ಉಂಡು ಮನೆಗೆ ಇಂಥ ವಿಷ ಆಗ್ತಾರದೇನು, ಹಾಂ ಮದ್ದಾಗ್ತಾರೆ ಅಂತ, ಅಯ್ಯ ನೀನು ಸ್ನೇಹಿತನ ಮನೆಗೆ ಊಟ ಮಾಡ್ಲಿಕ್ಕೆ ಹೋಗಿ ಅವನ ಹೆಂಡತಿಯನ್ನೇ ಅತ್ಯಾಚಾರ ಮಾಡಕ್ಕೆ ಹೋದವನು, ಮಂತ್ರಿಗಿರಿನು ಕಳ್ಕೊಳ್ಳಿಲ್ವೇ ನೀನು? ನೀನು ಮಂತ್ರಿ ಯಾಕೆ ತೆಗೆದ್ರು ಹೇಳ್ರಿ ರಾಜ್ಯಕ್ಕೆ, ನನ್ನ ಮೇಲೆ ಮಾತಾಡ್ತೀರಪ್ಪ. ರೈಟ್, ಐ ಆಮ್ ಕ್ಲೀನ್, ದಿಸ್ ವಿಶ್ವನಾಥ್ ಇಸ್ ಕ್ಲೀನ್, ನಾನು ಯಾರು ಒಳ್ಳೆ ಮಾತಾಡೋಕ್ಕಾಗಲ್ಲ, ಬೊಟ್ ಮಾಡೋಕ್ಕಾಗಲ್ಲ, ನನ್ನ ನೈತಿಕತೆ ಇರ್ಬೋದು ಅಥವಾ ನನ್ನ ಆಡಳಿತದಲ್ಲಿ ಪಾರದರ್ಶಕತೆ ನಾನು ಮಾಡಿದಂಥದ್ದಲ್ಲಿ. ಹಾಂ, ವಿಶ್ವನಾಥ್, ಎಸ್ ಆರ್ ವಿಶ್ವನಾಥ್, ಏನೇನೋ ಮಾತಾಡ್ತೀನಿ, ಹುಚ್ಚ ಅರೆ ಹುಚ್ಚ, ಹೌದಪ್ಪ, ನನ್ನಂಥ ಹುಚ್ಚಿನ ತ್ಯಾಗದಿಂದ ಇವತ್ತು ನೀನು ಬಿ ಡಿ ಎ ಚೇರ್ಮನ್ ಆಗಿದೆಯಾ, ದೋಚ್ತಾ ಇದೆಯಾ, ಹೇಳಬೇಕಾಗುತ್ತೆ ಮುಂದೆ 380 ಎಕರೆ ಪೆರಿಫೆರಲ್ ರೋಡಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು? ಏನಪ್ಪ, ಫಸ್ಟ್ ಕೋವಿಡ್ನಲ್ಲಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ 10,000 ಹಾಸಿಗೆ ಹಾಕಿದ್ರು, ಮಂಚ ಹಾಕಿದ್ರು, ಫ್ಯಾನ್ ಹಾಕಿದ್ರು, ಎಲ್ಲ ಹಾಕಿದ್ರು, ಏನಾದವು? ನೀನೇ ತಾನೇ ಉಸ್ತುವಾರಿ. ನಿಮ್ಮಂಥ ಭ್ರಷ್ಟರು ನನಗೆ ಪಾಠ ಹೇಳ್ತೀರೇನ್ರಿ ನೀವು? ನೋ ನೋ. ಸೊ ಹಾಗಾಗಿ ಇವತ್ತು ಇರೋ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ, ಏನೇನು ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ, ಯಾಕೆಂದರೆ ಇವೆಲ್ಲ ಭಾಳ ಕಷ್ಟ ರೀ. ಬಂಗಾರಪ್ಪನವ್ರ ಕಾಲದಲ್ಲಿ ಅವ್ರಿಗೆ ಒಂದು ಇಶ್ಯೂ ಮೇಲೇ ಹೊಟ್ಟೋಯ್ತು, ಕ್ಲಾಸಿಕ್ ಕಂಪ್ಯೂಟರ್ ನಾಯಕತ್ವನೇ ಕುಸಿದೋಯ್ತು. ರಾಮಕೃಷ್ಣ ಹೆಗಡೆ ಅವರಲ್ಲಿ ಬಾಟ್ಲಿಂಗ್ ಹಗರಣ, ನಾಯಕತ್ವ ಕುಸಿದೋಯ್ತು. ಇಲ್ಲೂ ಅಷ್ಟೇ ಇವತ್ತು ನಾಯಕತ್ವ ಕುಸಿತಾ ಇದೆ. ಕುಸಿದ ನಾಯಕತ್ವದಿಂದ ಪಕ್ಷಕ್ಕೆ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ನಾವು ಹೇಳ್ತಾ ಇದ್ವಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಆಲ್ಟರ್ನೇಟಿವ್ ಕೊಡಿ, ಒಬ್ಬರನ್ನ ವೀರಶೈವರಲ್ಲೇ ಕೊಡಿ, ನೀವು ವೀರಶೈವರನ್ನ ತೆಗೆದು ವೀರಶೈವರಲ್ಲೇ ಕೊಡಿ, ಯಾರು ಮಾಡಬೇಕು ಅಂತಲೂ ಹೇಳ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ತಪ್ಪರ್ಥ ಮಾಡ್ಕೋಬಾರ್ದು, ಅಪಾರ್ಥ ಮಾಡಿಕೊಂಡು ಅನಾವಶ್ಯಕವಾಗಿ ಯಾರ್ಯಾರ ಮೇಲೂ ಏನೇನೋ ಹೇಳಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸರ್, ಈಗ ವಿಜಯೇಂದ್ರ ವಿರುದ್ಧ ನೆನ್ನೆ ಆರೋಪ ಮಾಡಿದ್ರಿ, ಅದಕ್ಕೆ ಇವತ್ತು ದಾಖಲೆಗಳೇನಾದ್ರು ಬಿಡುಗಡೆ ಮಾಡ್ತೀರಾ ಅಂತ ಇಡೀ ರಾಜ್ಯ ಎದುರು ನೋಡ್ತಾ ಇದೆ. ಯಾಕಂದ್ರೆ ಎಚ್ ವಿಶ್ವನಾಥ್ ಅವರು ಸುಖ ಸುಮ್ಮನೆ ಮಾತಾಡಲ್ಲ, ದಾಖಲೆಗಳು ಕಟ್ಕೊಂಡೆ ಮಾತಾಡ್ತಾರೆ ಅಂತ ಹೇಳಿ. ನಿಮ್ಮ ಹತ್ರ ದಾಖಲೆಗಳಿದೆಯಾ, ಬಿಡುಗಡೆ ಮಾಡ್ತೀರಾ? ಕೊಡಪ್ಪ, ಇಲ್ಲಿದೆ. ಹೌದು, ಈಗ ನೀರಾವರಿ ಯೋಜನೆಯಲ್ಲಿ 20,000 ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೀಲಿಕ್ಕೆ ಸಿದ್ಧ ಆಗೋಗಿದೆ. भद्रा मेल्दंडे योजने ಮತ್ತು ಕಾವೇರಿ ನೀರಾವರಿ ಯೋಜನೆ ಇದೆ. ಒಟ್ಟು 20,000 ಕೋಟಿ ಯಾವ ಫೈನಾನ್ಷಿಯಲ್ ಕ್ಲಿಯರೆನ್ಸ್ ಆಗಿಲ್ಲ, ಅದಕ್ಕೆ ಬೋರ್ಡ್ ಮೀಟಿಂಗ್ ಆಗಿಲ್ಲ. ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂತ ಬಹಳ ಅರ್ಜೆಂಟ್. ವಿಜಯೇಂದ್ರ ಅವರು ಆಡಳಿತದಲ್ಲಿ ಹಸ್ತಕ್ಷೇಪ ನಾನು ಹೇಳ್ತಾ ಇಲ್ಲ ರೀ, ಇಡೀ ರಾಜ್ಯದ ಜನತೆ ಹೇಳ್ತಾ ಇದ್ದಾರೆ, ಮಂತ್ರಿಗಳು ಹೇಳ್ತಾ ಇದ್ದಾರೆ. ಯಾವ ಮಂತ್ರಿ ಸಮಾಧಾನವಾಗಿದ್ದಾರ್ರಿ? ಎಲ್ಲ ಇಲಾಖೆಗಳಲ್ಲಿ ಇವ್ರ ಹಸ್ತಕ್ಷೇಪ ಇದೆ, ಪ್ರತಿಯೊಂದರಲ್ಲೂ ಕೂಡ. ಇವತ್ತೊಂದು ದಿವಸ ಇವ್ರ ಹಸ್ತಕ್ಷೇಪ ಇದ್ದೇ ಇದೆ. ಹೌದು, ಏನು ನೋಡಿ ಸರ್, ಭದ್ರಾ ಮೇಲ್ದಂಡೆ ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಕಾಮಗಾರಿಯನ್ನು ಪರಿಷ್ಕೃತ 21,473 ಕೋಟಿ ಮೊತ್ತದ ಕಾಮಗಾರಿ. ಸರ್ಕಾರದಲ್ಲಿ ದುಡ್ಡಿದೆಯಾ? ಸುಮ್ಮನೆ ಹಿಂಗೆ ಮಾಡಿಕೊಟ್ಬಿಟ್ಟು ಕಿಕ್ ಬ್ಯಾಕ್ ತೊಗೊಂಡು ಹೊಟ್ಟೋಗ್ಬಿಟ್ರೆ ಸತ್ತೋಗಿ ನೇಣು ಹಾಕುತ್ತಾನೆ. ನೀವೇ ಕಾರಣ ಆಗ್ತೀರಾ ಭಾಳಷ್ಟು ಜನ ಕಾಂಟ್ರಾಕ್ಟರ್ಗಳು. ಇದೇನು ಕಾಂಟ್ರಾಕ್ಟರ್ ಓರಿಯೆಂಟೆಡ್ ಸರ್ಕಾರ ಏನ್ರಿ ಇದು? ಕಾಂಟ್ರಾಕ್ಟರ್ ಓರಿಯೆಂಟೆಡ್ ಸರ್ಕಾರನ ವಿಜಯೇಂದ್ರ ಎಲ್ಲೂ ಹಸ್ತಕ್ಷೇಪ ಮಾಡ್ತಾ ಇಲ್ವಾ? ಎಲ್ರಿಗೂ ಗೊತ್ತಿರೋ ವಿಚಾರ ಇದು, ನಾನೇ ಹೊಸದಾಗಿ ಹೇಳ್ತಾ ಇಲ್ಲ. ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಏನು ಅಂತಂತೇಳಿ. ಹಾಂ, ಆದ್ರೆ ನಮ್ಗೇನಪ್ಪ ಅಂತಕ್ಕಂದ್ರೆ ಈಗ ಇಡಿ ಕೇಸು ಇದೆ, ನಮಗೇನು ಆತಂಕ ಅಂದರೆ ಈ ಮನೆಯವರಿಂದಲೇ ಯಡಿಯೂರಪ್ಪನವ್ರು ಮೊದಲು ಜೈಲಿಗೆ ಹೋಗಿದ್ರು. ಸುಳ್ಳು ಅದು? ಯಡಿಯೂರಪ್ಪನವರು ಮೊದಲು ಮುಖ್ಯಮಂತ್ರಿ ಇದ್ದಾಗ ತಮ್ಮ ಮಕ್ಕಳಿಂದ ಜೈಲಿಗೆ ಹೋಗಿದ್ರು. ಸುಳ್ಳ? ಎರಡನೇ ಸಾರಿನೂ ಹೋಗ್ಬಿಟ್ಟಾರಪ್ಪ ಅಂತ ಆತಂಕ ನಮಗೆ. ಇಡಿನಲ್ಲಿ ಕೇಸಿಲ್ವ ಅವ್ರದ್ದು? ಯಾಕೆ ಪದೇ ಪದೇ ವಿಜಯೇಂದ್ರ ಡೆಲ್ಲಿಗೆ ಹೋಗ್ತಾರೆ? ಹಾಗಾಗಿ ಇವತ್ತು ಇದು ಪಾರ್ಟಿ ಯಾವುದೋ ಕುಟುಂಬದ್ದಲ್ಲ, ಸರ್ಕಾರ ಒಂದು ಕುಟುಂಬದ್ದಲ್ಲ, ಸರ್ಕಾರ ಜನರದ್ದು, ಸರ್ಕಾರ ಪಾರ್ಟಿದು. ಹಾಗಾಗಿ ಜನರ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ, ಜನರ ಪರವಾಗಿ ಸರ್ಕಾರನ ಎಚ್ಚರಿಸ್ತಾ ಇದ್ದೀವಿ, ಜನರ ಪರವಾಗಿ ನಾವು ಕೂಡ ಆಗಬೇಕು ಇದು ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ. ಸೊ ಹಾಗೆ ಯಾರು ಅಪಾರ್ಥ ಮಾಡ್ಕೋಬಾರ್ದು. ನಾನು ಯಾರೋ ಕೆಲವರು ಸುಮ್ಮನೆ ಬಹುಪರ ಬೆಶ್ ಬೇರೆ ಬೇ ಜೈ ನೋ ನೋ ಅದಲ್ಲ. ಜನ ನಗ್ತಾರೆ ಜೈ ಜೈ ಎಂದವನಿಗೆ. ಸೊ ಹಾಗಾಗಿ ನಾವಿವತ್ತಿನ ದಿವಸ ಯಾರು ದಿಲ್ಲಿಯಿಂದ ಬಂದಿರತಕ್ಕಂಥ ಉಸ್ತುವಾರಿ ಹೇಳ್ತಾರೆ, ನಾನು ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಅದು ಅವರಿಗೆ ಬಿಟ್ಟಂಥ ವಿಚಾರ. ಯಡಿಯೂರಪ್ಪನವರು ವಯಸ್ಸಾಯಿತು ಅಂತ ಹೇಳ್ತಿದ್ದೀರಾ, ನೀವು ಅಧಿಕಾರಕ್ಕೆ ಬಂದಾಗೂ ಯಡಿಯೂರಪ್ಪನವ್ರು ವಯಸ್ಸಾಗಿತ್ತು, 75 ಲಿಮಿಟ್ ಅಂತ ಹೇಳಿದ್ರೆ ಅವ್ರಿಗೆ ಎಕ್ಸಾಮ್ಷನ್ ಕೊಟ್ಟಿದ್ರು 2 ವರ್ಷ. ಅವರು ನೀವು ಅಧಿಕಾರಕ್ಕೆ ಬಂದಾಗ 1-2 ವರ್ಷ ಇರಿ ಅಂತೇಳಿ ಎಕ್ಸಾಮ್ಷನ್ ಕೊಟ್ಟಿದ್ರು. ನೀವು ಬರಬೇಕಾದ್ರೂ ಕೂಡ ನೀವು 2 ವರ್ಷ ಸಿಎಂ ಅಂತ ಮಾತ್ರ ಬಂದಿದ್ದಾರೆ. ಅಲ್ಲ, ನಾವು 5 ವರ್ಷಕ್ಕೆ ಬಂದಿದ್ದು. ಅಲ್ಲ, ಯಡಿಯೂರಪ್ಪನವರು 2 ವರ್ಷ ಸಿಎಂ ಆಗಲಿ ಅಂತ ನೀವು ಬೆಂಬಲ ಕೊಟ್ಟಿದ್ದೀರಾ. ನಾವು ನೋಡಿ, ಅದು ಆ ಪಾರ್ಟಿ ವಿಚಾರ ಆಯಿತು, ಪಾರ್ಟಿ ಹೈಕಮಾಂಡ್ ಅಲ್ಲಿ ಅಂತ. ಆ ಪಾರ್ಟಿ ನೀವು ಹೌದು, ನಾವೆಲ್ಲ ಯಡಿಯೂರಪ್ಪನವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಹಾಗಾಗಿ ಯಡಿಯೂರಪ್ಪನವ್ರು ಈ ಸರ್ಕಾರ ತರಲಿ ಕಾರಣರಾಗಿದ್ದರೆ ಅವ್ರು ಇರಲಿ 1-2 ವರ್ಷ ಅಂತ. ಆನಂತರ ಯಾರು ಬರ್ತಾರೆ? ಇಲ್ಲ, ನೋ ನೋ, ಅರೆ ಕತೆ ಇಲ್ಲ. ನೀವು ಈ ಥರ ವೇಗ ಕ್ವಶನ್ ಕೇಳಿದ್ರೆ ಏನಾಗುತ್ತೆ? ದಿಸ್ ಪಾಲಿಟಿಕ್ಸ್, ಪವರ್ ಪಾಲಿಟಿಕ್ಸ್, ಪಾಲಿಟಿಕ್ಸ್ ಇದೆ. ಇದು ಯಾವುದು ಪಂಚಾಯತಿದಲ್ಲ, ಇದು ಪಂಚಾಯತಿದು ಕಷ್ಟ ಇದೆ. ಸರ್, ಈಗ ಬಿಜೆಪಿಯಲ್ಲಿ ಇರುವಂತ ಹಳಬರಿಂದ ಪಕ್ಷ ಹಾಳಾಗ್ತಿಲ್ಲ, ಬಂದಿರೋ 17 ಜನರಿಂದಾನೇ ಪಕ್ಷ ಹಾಳಾಗ್ತಾ ಇದೆ ಅಂತ ಈಶ್ವರಪ್ಪ ಅವರು ಮಾತಾಡ್ತಾರೆ. ಅಲ್ಲ ಈಶ್ವರಪ್ಪನವರೇ, 104 ಹೆಚ್ಚಿರ್ಬೋದು, ಬಟ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ನಿಮಗೆ ಬಹುಮತ ಅಲ್ಪಮತ. ನಾವು ಬಂದಮೇಲೆ ತಾನೇ ಬಹುಮತ ಆಗಿರೋದು, 17 ಜನ ಬಂದಮೇಲೆ. ಅಷ್ಟು ಸಣ್ಣ ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ನಿಮ್ಗೆ ಅರ್ಥ ಆಗಲ್ಲೇನ್ರಿ? ನಿಮಗೆ ಯು ಆರ್ ಎ ಸೀನಿಯರ್ ಮ್ಯಾನ್. ಇದು ಇದು ಅಷ್ಟೇ, ಇದು ಕುಟುಂಬ ರಾಜಕಾರಣಕ್ಕೆ ಗಿರಾಕಿ ನೀವು. ಹೋಗಿ ಶಿವಮೊಗ್ಗದಲ್ಲಿ ಕೇಳಿ ಏನು ಹೇಳ್ತಾರೆ ಅಂತ ಅಂತೀವಿ. ಅದು ಯಾಕೆ ಹೋದ್ರಿ ಗೌರ್ನರ್ ಹತ್ರ? ನೀವು ಯಾಕ್ರಿ ಹೋದ್ರಿ ಗೌರ್ನರ್ ಹತ್ರ? ಈಶ್ವರಪ್ಪ 1400 ಕೋಟಿ ರೂಪಾಯಿ ಆರ್ಡಿಪಿ ಅದು ಹಣನ ನಾನು ಹಂಚಕ್ಕೆ ಬಿಡ್ತಾ ಇಲ್ಲ, ಅವರು ಅವ್ರ ಮಗನೇ ಹಂಚ್ತಾ ಇದ್ದಾರೆ. ನನ್ನ ಇಲಾಖೆಯಲ್ಲಿ ಇಂಟರ್ವೆನ್ಷನ್ ಇದೆ. ಅದು ನಿಜ ತಾನೇ? ನೀವು ಹೋಗಿದ್ದು ಗೌರ್ನರ್ ಹತ್ರ? ಬಟ್ ಎಲ್ಲ ಮಂತ್ರಿಗಳಿಗೂ ಇದೆ, ಯಾರು ಧೈರ್ಯ ಮಾಡ್ತಾ ಇಲ್ಲ ಹೋಗ್ಲಿಕ್ಕೆ. ಮತ್ತೆ ಯಾಕೆ ಹೋದ್ರು ಯಡಿಯೂರಪ್ಪ ಈಶ್ವರಪ್ಪ ಗೌರ್ನರ್ ಹತ್ರ? ಇದು ಇಶ್ಯೂ ತಾನೇ. ಮತ್ತೆ ಹಾಗಾಗಿ ಸುಮ್ಮನೆ ಈಶ್ವರಪ್ಪನವರು ಹುಚ್ಚುಚ್ಚಾಗಿ ಮಾತಾಡಕ್ಕೆ ಹೋಗ್ಬಿಡ್ರಿ. ನೀವೇನಾದ್ರು ಇದ್ರೆ ನಮ್ಮಿಂದ ಇವತ್ತು ಸುದ್ದಿಗೋಷ್ಠಿ ಪಾಯಿಂಟ್ಸ್ ಇನ್ನೂ ಕೂಡ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗಬೇಕಾಯ್ತಾ.